ಆತ್ಮೀಯ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮ ಸಾಹಿತ್ಯ ಸಿರಿ. ನಾನು ಕುರುವಳ್ಳಿ ತಿಮ್ಮಯ್ಯ, ಉಪ ಸಂಪಾದಕರು ಸಿಡಿದದ್ದ ಸಿಂಹ, ಕನ್ನಡ ಸುದ್ದಿವಾಹಿನಿ ಸಿರಿಗುಪ್ಪ. ಈ ಕಾರ್ಯಕ್ರಮದಲ್ಲಿ ಕವಿಗಳಾದಂಥ ಉಚ್ಚಪ್ಪ, ಬಸಪ್ಪ, ಕೊರವರ್ ಮತ್ತು ಶಶಾಂಕ್ ಅವರ ಕವನಗಳನ್ನು ಕೇಳೋಣ, ಬನ್ನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀ ಉಚ್ಚಪ್ಪ ಬಸಪ್ಪ ಕೊರವರ್ ಕಿತ್ತಲಿ, ಶಿಕ್ಷಕ ಸಾಹಿತಿ, ಹುಬ್ಬಳ್ಳಿ. ಕೊರೋನಾದ ಮೊದಲನೇ ಅಲೆಯಲ್ಲಿ ರಚಿಸಿರತಕ್ಕಂಥ ಒಂದು ಕವನವನ್ನು ಈಗ ವಾಚನ ಮಾಡಲಿದ್ದೇನೆ. ಕೊರೋನಾ ಅಂತಕ್ಕಂಥ ಒಂದು ಮಹಾಮಾರಿ, ಈ ಕವನದ ಒಂದು ಶೀರ್ಷಿಕೆ ಪಾಪಿ ಕೊರೋನಾ. ಶತಮಾನಗಳ ಹಿಂದೆ ಸಾರಿದರೂ ಮುಂದೆ ಬರಲಿದೆ ಘನಘೋರ ವ್ಯಾಧಿ. ಇಂದು ಬೀಸಿದೆ ಆ ವಿಷಗಾಳಿ. ಈಗ ಕೊರೋನಾ ನಡೆದಿದ್ದೇ ಹಾದಿ. ವಿಕೃತ ಮನಸ್ಸಿನ ಮನುಜ ಪ್ರಕೃತಿಯನ್ನೇ ಅವಸಾನಕ್ಕೆ ತಂದ. ಸಾವನ್ನೇ ಗೆದ್ದೆ ಎಂಬ ಅಹಂಭಾವ. ಕೊರೋನಾ ಮೃತ್ಯುದೇವನಾಗಿ ಬಂದ. ಅಂದು ಅಕ್ಕಪಕ್ಕದವರ ಜೊತೆ ಜಗಳ ನಿರಂತರ. ಇಂದು ಅವರ ಆರೋಗ್ಯ ಚೆನ್ನಾಗಿರಲಿ ಎಂಬ ಆಶಯ. ಸಾಕೆನಿಸಿದೆ ಅರ್ಥ ಅಂಗನೆ ಅಧಿಕಾರ. ದೂರದಿಂದಲೇ ತಿಳಿಸುತ್ತಿರುವರು ಶುಭಾಶಯ. ಮಾರಿಗೆ ಮನೆ ಮಾಡಿದೆ ಚೀನಾ. ಜಗತ್ತೇ ಇದರ ಮೇಲೆ ಕೋಪ. ಬೀಸಿದ ಬಲೆಗೆ ಬೆಲೆ ತೆತ್ತ ಬಾವಲಿ. ನೆನಪವೆಂದರೂ ಇದು ನಾವು ಮಾಡಿದ ಪಾಪ. ದಿನಕ್ಕೊಂದು ವ್ಯಾಧಿಯ ಲಕ್ಷಣ. ನಿಲ್ಲುತ್ತಿಲ್ಲ ಕೊರೋನಾ ಅಟ್ಟಹಾಸ. ಮಾಸ್ಕ್ ಸ್ಯಾನಿಟೈಸರ್ ಬಳಸಿ ದೇವರ ಸ್ಮರಿಸೋಣ. ಈಗ ಮನೆವಾಸ ಬೇಡ ಹೊರಗಿನ ಸಹವಾಸ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಶಾಂಕನ್. ನನ್ನ ಊರು ಕೋಣಂದೂರು. ಇದು ತೀರ್ಥಹಳ್ಳಿ ತಾಲೂಕು ಮತ್ತು ಶಿವಮೊಗ್ಗ ಜಿಲ್ಲೆಗೆ ಸೇರಿದೆ. ಇಂದು ನಾನು ಅಭಿವೃದ್ಧಿಯ ಕುರಿತು ನಾನು ರಚನೆ ಮಾಡಿದಂತಹ ಕವನವನ್ನು ನಾನು ಈಗ ಓದುತ್ತಾ ಇದ್ದೇನೆ. ಅಭಿವೃದ್ಧಿಯ ಮಂತ್ರ ಎಲ್ಲೆಡೆ ಪಠಣ, ಅಭಿವೃದ್ಧಿಯ ಮಂತ್ರವ ಜಪಿಸುವ ರಾಜಕಾರಣಿಗಳು, ಅಭಿವೃದ್ಧಿಯ ನೆಪದಲ್ಲಿ ಹಸಿರಿನ ಕಾಡುಗಳನ್ನು ಕಡಿದು ಕಾಂಕ್ರೀಟ್ ಕಾಡಿನಲ್ಲಿ ಮಹಾನಗರಗಳನ್ನು ಕಟ್ಟಿದ್ದರು. ಅಭಿವೃದ್ಧಿಯ ಹೆಸರಿನಲ್ಲಿ ಗಣಿಗಾರಿಕೆಯ ಮಾಡಿದರು. ಈ ಗಣಿಗಾರಿಕೆಯ ನೂರಾರು ಮುಖಗಳು: ಪರಿಸರ ಮಾಲಿನ್ಯ, ಬಾಲ ಕಾರ್ಮಿಕ ಪದ್ಧತಿ, ಅಮಾಯಕರ ಸಾವು ನೋವುಗಳು. ಅಭಿವೃದ್ಧಿಯ ವೇಗದ ಚಕ್ರಕ್ಕೆ ಅದೆಷ್ಟೋ ಸ್ಮಾರಕಗಳು ಬಲಿಯಾಗಿ ಕಣ್ಮರೆಯಾದವು. ಆದರೂ ಅಭಿವೃದ್ಧಿಯೇ ಅನಿವಾರ್ಯ ಎಂಬುದು ಕಹಿ ಸತ್ಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಇಷ್ಟೊತ್ತು ಉಚ್ಚಪ್ಪ ಬಸಪ್ಪ ಕೊರವರ್ ಮತ್ತು ಶಶಾಂಕ್ ಅವರ ಕವನಗಳನ್ನು ಕೇಳಿದಿರಿ. ಕೇಳಿದಂಥ ತಮಗೂ ಮತ್ತು ವಾಚನ ಮಾಡಿದಂಥ ಕವಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.